ಮನೆ ಮಾಳಿಗೆ ಕುಸಿದು ಒಂದೇ ಕುಟುಂಬದ ಆರು ಜನ ದುರ್ಮರಣ ಹೊಂದಿರುವ ದಾರುಣ ಘಟನೆ ನಡೆದಿದೆ. ಬೆಳಗ್ಗೆ ಏಕಾಏಕಿ ಛಾವಣಿ ಕುಸಿದು ತಂದೆ ತಾಯಿ ಸೇರಿ ಆರು ಮಂದಿ ಸಾವನ್ನಪ್ಪಿದ್ದಾರೆ. ಮನೆಯ ಮಾಳಿಗೆ ಕುಸಿದು ಒಂದೇ ಕುಟುಂಬದ ಆರು ಜನ ದುರ್ಮರಣ ಹೊಂದಿದ್ದು ಬೆಳಗ್ಗೆ ಏಕಾಏಕಿ ಛಾವಣಿ ಕುಸಿದು ತಂದೆ ತಾಯಿ ಸೇರಿ ಆರು ಮಂದಿ ಸಾವನ್ನಪ್ಪಿದ್ದಾರೆ. ಬಸವ ಕಲ್ಯಾಣ ನಗರ ಜಿಲ್ಲಾ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ಬೆಳಗ್ಗೆ ಏಕಾಏಕಿ ಛಾವಣಿ ಕುಸಿದು ತಂದೆ ತಾಯಿ ಸೇರಿ ಆರು ಮಂದಿ ಸಾವನ್ನಪ್ಪಿದ್ದು ಬಸವ ಕಲ್ಯಾಣ ನಗರದ ಖಿಲ್ಲಾ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ತಡರಾತ್ರಿ ಮಲಗಿದ್ದಲ್ಲೇ ಒಂದೇ ಕುಟುಂಬದ ಆರು ಜನ ಶವವಾಗಿದ್ದಾರೆ. ಕಟ್ಟಡದ ಗೋಡೆಗಳು ಮನೆಯ ಮಾಳಿಗೆ ಕುಸಿದಿರುವ ಶಂಕೆ ವ್ಯಕ್ತವಾಗಿದೆ. ಕಟ್ಟಡದ ಗೋಡೆ ನೆಂದಿರೋದ್ರಿಂದ, ಅಂದರೆ ಸಂಪೂರ್ಣವಾಗಿ ಅದು ನೆಂದಿರೋದ್ರಿಂದ ಮಾಳಿಗೆ ವೀಕ್ ಆಗಿ ಉರುಳಿ ಬಿದ್ದಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಮನೆಯ ಛಾವಣಿ ಕುಸಿದು ಆರು ಜನ ಸಾವನ್ನಪ್ಪಿದ್ದಾರೆ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್. ಲಿಂಗೇಶ್, ಛಾವಣಿ ಕುಸಿತಕ್ಕೆ ಕಾರಣ ಏನು? ಸುಮಾರು ಎಷ್ಟು ಜನ ಇದ್ರು ಆ ಮನೆಯಲ್ಲಿ? ಭಾವನಾ, ಏನೊಂದು ಕಳೆದ ಮೂರ್ನಾಲ್ಕು ದಿನಗಳಿಂದ ಏನೊಂದು ಸತತವಾಗಿ ಏನೊಂದು ಬೀದರ್ನಲ್ಲಿ ಮಳೆ ಬೀಳ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ ರೈತರು ಈ ಮಳೆಯಿಂದ ಎಲ್ಲೊಂದ್ ಕಡೆ ರೈತರ ಮೊಗದಲ್ಲಿ ಒಂದ್ ಕಡೆ ಮಂದಹಾಸ ಮೂಡಿದ್ರೆ ಈ ಒಂದು ಕುಟುಂಬದಲ್ಲಿ ಒಂದು ಸೂತಕದ ಛಾಯೆ ಆವರಿಸಿದೆ ಅಂತ ಹೇಳ್ಬೋದು. ಏನೊಂದು ಕಳೆದ ಎರಡ್ ಮೂರು ದಿನದಿಂದ ಬಿದ್ದ ಮಳೆಯಿಂದ ಏನೊಂದಿದು ಕಟ್ಟಡ ಏನಿತ್ತು, ಅವ್ರ ಮನೆ ಅತ್ಯಂತ ಹಳೆಯದಾದ ಕಟ್ಟಡ ಆಗಿದ್ದರಿಂದ ಮಳೆಯಲ್ಲಿ ನೆಂದಿದ್ರಿಂದ ನಿನ್ನೆ ಏನೊಂದು ತಡರಾತ್ರಿ ಏಕಾಏಕಿ ಏನೊಂದು ಈ ಕಟ್ಟಡ ಕುಸಿದು ಈ ಅವಘಡ ಸಂಭವಿಸಿದೆ ಅಂತ ಹೇಳ್ಬೋದು. ಭಾವನ, ಏನೊಂದು ಮನೆಯಲ್ಲಿ ಮಲಗಿದ ತಂದೆ ತಾಯಿ ಸೇರಿದಂತೆ ನಾಲ್ಕು ಜನ ಮಕ್ಕಳು ಒಂದು ಒಟ್ಟು ಆರು ಜನ ಏನಂತಂದ್ರೆ ದುರ್ಮರಣಕ್ಕೀಡಾಗಿರುವಂತದ್ದು ಈಗಾಗಲೇ ಏನಂತಂದ್ರೆ ಪೊಲೀಸರು ಮತ್ತೆ ಸ್ಥಳೀಯ ಶಾಸಕರು ಬಿ ನಾರಾಯಣ್ ಕೂಡ ಅವರ ಒಂದು ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಹಳೆ ಒಂದು ಅತ್ಯಂತ ಹಳೆಯದಾದ ಒಂದು ಮಣ್ಣು ಮತ್ತು ಕಲ್ಲಿನಿಂದ ಕಟ್ಟಿದಂತ ಈ ಕಟ್ಟಡ ಆಗಿದ್ದು ಇದು ಏನಂತಂದ್ರೆ ಮಳೆಯಲ್ಲಿ ನೆಂದಿದ ಪರಿಣಾಮವಾಗಿ ಈ ಒಂದು ಅವಘಡ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಭಾವನಾ, ಎಸ್, ಧನ್ಯವಾದ ಲಿಂಗೇಶ್ ನಿಮ್ಮೆಲ್ಲ ಮಾಹಿತಿಗೆ.